गुड मॉर्निंग एवरीवन, वी हैव ऑलरेडी डिस्कस इन द प्रीवियस क्लास मार्केट, ओके ಅಲ್ಲಿ ಮಾರುಕಟ್ಟೆ ಅನ್ನೋದನ್ನು ಹಿಂದಿನ ಕ್ಲಾಸಲ್ಲಿ ನಾವು ಸ್ಟಡಿ ಮಾಡಿದ್ದೀವಿ. ಹಾಗಾದ್ರೆ ಟುಡೇ ಇನ್ ಇನ್ ಟುಡೇ ಸೆಷನ್ ವಿ ಆರ್ ಗೋಯಿಂಗ್ ಟು ಲರ್ನ್ ಮೀನಿಂಗ್ ಆಫ್ ಮಾರ್ಕೆಟಿಂಗ್, ಓಕೆ. ಇಲ್ಲಿ ನಾವು ಇವತ್ತು ಹಂಗಂದರೆ ಏನು, ಈಗಾಗಲೇ ನಿಮಗೆ ಮಾರುಕಟ್ಟೆ ಅಂದರೆ ಏನು ಅದರ ಒಂದು ವ್ಯಾಖ್ಯಾನ ಕೂಡ ಇಲ್ಲಿ ಹೇಳಲಾಗಿದೆ. ಮಾರಾಟ ಪ್ರಕ್ರಿಯೆ ಅರ್ಥ ವಿವರಣೆ ಇಲ್ಲಿ ನಮ್ಮ ಮಾರುಕಟ್ಟೆ ಬಗ್ಗೆ ನಿನ್ನೆ ದಿವಸ ನೋಡಿದೆ. ಇವತ್ತು ಮಾರಾಟ ಪ್ರಕ್ರಿಯೆ ಅರ್ಥ ವಿವರಣೆಯನ್ನು ನಾವಿಲ್ಲಿ ನೋಡ್ತಾ ಹೋಗಬೇಕಾಗುತ್ತೆ. ಹಾಗಾದರೆ ಮಾರಾಟ ಪ್ರಕ್ರಿಯೆಯನ್ನು ಯಾವ ರೀತಿಯಾಗಿ ಇಲ್ಲಿ ನಮಗೆ ಕರೀತಾ ಇದ್ದಾರೆ ಅನ್ನೋದನ್ನು ನೋಡೋಣ. ಇಂಗ್ಲೀಷ್ ಭಾಷೆಯಲ್ಲಿ ಮಾರ್ಕೆಟಿಂಗ್ ಎಂಬ ಪದಕ್ಕೆ ಕನ್ನಡದಲ್ಲಿ ಮಾರಾಟ ಪ್ರಕ್ರಿಯೆ ಅಥವಾ ವಿಕ್ರಯ ಪ್ರಕ್ರಿಯೆ ಎಂಬುದು ಇಲ್ಲಿ ಸಮಾನ ಒಂದು ಪದವಾಗಿದೆ. ನೋಡಿ, ಇದನ್ನು ಅರ್ಥ ಮಾಡ್ಕೊಳ್ಳಿ. ಏನಂತ ಹೇಳ್ತಾರೆ ಅಂದರೆ, ಇಂಗ್ಲೀಷ್ ಭಾಷೆಯಲ್ಲಿ ನಾವು ಮಾರ್ಕೆಟಿಂಗ್ ಅಂತ ಕರಿತಾ ಇದ್ದೀವಿ ಅದಕ್ಕೆ. ಆದರೆ ಮಾರ್ಕೆಟಿಂಗ್ ಎಂಬ ಪದವನ್ನು ಕನ್ನಡ ಪದದಲ್ಲಿ ಸಮಾನವಾದ ಪದ ಯಾವುದಪ್ಪ ಅಂತಂದರೆ ಮಾರಾಟ ಪ್ರಕ್ರಿಯೆ ಅಥವಾ ವಿಕ್ರಯ ಪ್ರಕ್ರಿಯೆ ಅಂತೇಳಿ ನಾವು ಕರಿಬೇಕಾಗತ್ತೆ. ಅಂದರೆ ಇಲ್ಲಿ ಇಷ್ಟೇ ನಾವು ತಿಳ್ಕೋಬೇಕಾಗಿದ್ದು ಏನಪ್ಪ ಅಂದರೆ, ಇಲ್ಲಿ ಪ್ರೊಸೆಸ್ ಇರ್ತದೆ. ಅಂದರೆ ಒಂದು ಕ್ರಿಯೆ ನಡೀತಾ ಇರ್ತದೆ ಇಲ್ಲಿ ಕಂಟಿನ್ಯೂಸ್. ಅಂದರೆ ಅಂದರೆ ದಿನನಿತ್ಯದ ಕಾರ್ಯ ನಡೀತದೆ. ಅಂದರೆ ಇಲ್ಲಿ ಉತ್ಪಾದನಾ ಸ್ಥಳಗಳಿಂದ ಅಂತಿಮ ಬಳಕೆದಾರರಿಗೆ ಸರಕು ಸೇವೆಗಳನ್ನು ಮುಟ್ಟಿಸುವಂಥ ಕಾರ್ಯಕ್ಕೆ ನಾವೇನಂತ ಕರಿತಂದರೆ ಮಾರಾಟ ಪ್ರಕ್ರಿಯೆ ಅಂತೇಳಿ ನಾವು ಕರಿಬೇಕಾಗುತ್ತೆ. ಅದಕ್ಕೆ ಇಲ್ಲಿ ಕೆಲವಷ್ಟು ಅರ್ಥಗರ್ಭಿತವಾಗಿರ್ತಕ್ಕಂಥ ವಿಷಯ ಏನಂತಂದರೆ, ನಾವು ಇಲ್ಲಿ ಅರ್ಥವನ್ನು ಕೂಡ ಈ ಮಾರಾಟ ಪ್ರಕ್ರಿಯೆ ಬಗ್ಗೆ ಕೂಡ ಇಲ್ಲಿ ತಿಳ್ಕೋಬೋದು. ಆದರೆ ಈ ಗ್ರಂಥದಲ್ಲಿ ಮಾರಾಟ ಪ್ರಕ್ರಿಯೆ ಅಥವಾ ವಿಕ್ರಿಯ ಪ್ರಕ್ರಿಯೆ ಎಂಬ ಪದಕ್ಕೆ ಬದಲಾಗಿ ಕೇವಲ ಮಾರಾಟ ಅಥವಾ ವಿಕ್ರಿಯ ಎಂಬ ಒಂದು ಪದವನ್ನು ಕೆಲವು ಸಲ ಉಪಯೋಗಿಸಲಾಗಿದೆ. ಅಂದರೆ ಇಲ್ಲಿ ಏನಕ್ಕೆ ಅಂತಂದರೆ, ಈ ಗ್ರಂಥದಲ್ಲಿ ಅಂದರೆ ಈ ಒಂದು ಪುಸ್ತಕದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಇಲ್ಲಿ ಮಾರಾಟ ಪ್ರಕ್ರಿಯೆಯನ್ನು ಬದಲಾಗಿ ನಾವೇನು ಮಾಡ್ತಾ ಇದ್ದೀವಿ, ಮಾರಾಟ ಅಥವಾ ವಿಕ್ರಿಯೆ ಅಂತೇಳಿ ನಾವೇನು ಮಾಡ್ತೀವಿ, ಪದಗಳನ್ನು ಹೆಚ್ಚಿನ ಸಂದರ್ಭಗಳಲ್ಲಿ ಉಪಯೋಗವನ್ನು ಮಾಡ್ತಾ ಇದ್ದೀವಿ ಅಂತ ಕೂಡ ಅವರಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಹಾಗಾದರೆ ಮಾರಾಟ ಪ್ರಕ್ರಿಯೆ ಎಂಬುದನ್ನು ಇನ್ನಷ್ಟು ನಾವು ತಿಳ್ಕೋಬೇಕಾದ್ರೆ, ಮಾರಾಟ ಪ್ರಕ್ರಿಯೆ ಅಥವಾ ವಿಕ್ರಿಯ ಪ್ರಕ್ರಿಯೆ ಎಂಬ ಪದವು ಮಾರುಕಟ್ಟೆ ಎಂಬ ಪದಕ್ಕಿಂತಲೂ ಭಿನ್ನವಾಗಿದೆ. ಇನ್ನೊಂದು, ಮಾರುಕಟ್ಟೆಗಿಂತ ಮಾರಾಟ ಪ್ರಕ್ರಿಯೆ ಏನಾಗಿದೆ ಅಂತಂದರೆ ಭಿನ್ನವಾಗಿದೆ, ಬೇರೆ ಆಗಿದೆ, ಒಂದೇ ಆಗಿರೋದಿಲ್ಲ ಇಲ್ಲಿ. ಹಾಗಾದರೆ ಇಲ್ಲಿ ಏನಕ್ಕೆ ಹೇಳ್ತಾ ಇದ್ದಾರೆ, ಮಾರಾಟ ಪ್ರಕ್ರಿಯೆ ಎಂದರೆ ಮಾರುವವರಿಂದ, ಅಂದರೆ ಸರಕು ಸೇವೆಗಳನ್ನು ಯಾರು ಮಾರಾಟ ಮಾಡ್ತಾ ಇರ್ತಾರಲ್ಲ ಅಲ್ಲಿ ಮಾರುವವರಿಂದ ಏನಾಗಿರ್ತದೆ ಅಂತಂದರೆ, ಅಲ್ಲಿ ಕೊಳ್ಳುವವರಿಗೆ ತಲುಪುವಂತೆ ಕೇವಲ ಏನಂತಂದರೆ ವಸ್ತುಗಳ ಒಂದು ವರ್ಗಾವಣೆ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಮಾರುವವರಿಂದ ಕೇವಲ ಏನಂತಾಗುತ್ತೆ, ಕೊಳ್ಳುವವರಿಗೆ ಸರಕುಗಳನ್ನು ವರ್ಗಾವಣೆಯನ್ನು ಮಾಡುವುದಷ್ಟೇ ಅಲ್ಲ ಮಾರಾಟ ಪ್ರಕ್ರಿಯೆ ಅಂದರೆ. ಹಾಗಾದರೆ ಮಾರಾಟ ಪ್ರಕ್ರಿಯೆ ವಸ್ತುಗಳನ್ನು ಉತ್ಪಾದಕರಿಂದ ಅನುಭವಿಗಳಿಗೆ ಸಾಗಿಸುವ ಒಂದು ಏನಾಗಿದೆ, ಕ್ರಮವಾಗಿದೆ ಅಂತ ಹೇಳ್ತಾರೆ. ಆಗಲೇ ಹೇಳಿದೆ ನಾನು ನಿಮಗೆ ಏನಂತ ಹೇಳಿದೆ, ಇಲ್ಲಿ ಮಾರಾಟ ಅಂದರೆ ಏನಪ್ಪ ಅಂದರೆ, ಕೊಳ್ಳೋ ಮಾರುವರಿಂದ ಕೊಳ್ಳುವವರಿಗೆ ಸರಕು ಸೇವೆಗಳನ್ನು ಏನಾಗ್ತದೆ ತಲುಪಿಸುವುದು ಒಂದೇ ಅಲ್ಲ, ಅದು ಕ್ರಿಯೆ ಅಲ್ಲ ಅಂತ ಹೇಳ್ತಾರೆ. ಆದರೆ ನೀವು ಹೇಳಿದೆ ಅಂತ ಹೇಳಿದ್ರೆ, ಉತ್ಪಾದಕರಿಂದ ಅಂತಿಮ ಬಳಕೆದಾರರಿಗೆ ಏನು ಮಾಡ್ತಾ ಇದ್ದಾರೆ, ಇಲ್ಲಿ ಸರಕು ಸೇವೆಗಳನ್ನು ತಲುಪಿಸುವಂಥ ಒಂದು ಕ್ರಿಯೆಗೆ ನಾವೇನಂತ ಕರ್ತೀವಿ, ಮಾರಾಟ ಪ್ರಕ್ರಿಯೆ ಅಂತೇಳಿ ನಾವು ಕರೆಯಬೇಕಾಗುತ್ತೆ. ಹಾಗಾದರೆ ಇಲ್ಲಿ ಮಾರಾಟ ಪ್ರಕ್ರಿಯೆ ಹಲವಾರು ಮಹತ್ವದ ವ್ಯಾಖ್ಯೆಗಳನ್ನು ಕೂಡ ನಾವೇನು ಮಾಡ್ಬೋದು ತಿಳ್ಕೋಬೋದು. ಅಂದರೆ ಇಲ್ಲಿ ಕೆಳಗೆ ನಾವು ಏನಪ್ಪ ಅಂದರೆ ಕೆಲವಷ್ಟು ಏನಾಗಿದೆ ಅಂತಂದರೆ, ಮಾರಾಟ ಪ್ರಕ್ರಿಯೆ ವ್ಯಾಖ್ಯೆಗಳನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಅದು ಎರಡು ರೂಪದಲ್ಲಿ ನಾವು ನೋಡ್ಬೋದು, ಒಂದು ಸಾಂಪ್ರದಾಯಿಕವಾಗಿರ್ತಕ್ಕಂಥದ್ದು, ಇನ್ನೊಂದು ಏನಾಗಿರ್ತದೆ ಅಂದರೆ ಆಧುನಿಕವಾಗಿರ್ತಕ್ಕಂಥ ವ್ಯಾಖ್ಯೆಗಳನ್ನು ನಾವೇನು ಮಾಡ್ಬೋದು ಇಲ್ಲಿ ನೋಡುವಂಥ ಒಂದು ಸಾಧ್ಯ. ಅಂದರೆ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸಾಂಪ್ರದಾಯಿಕವಾಗಿ ನಾವು ಹೇಗೆ ಇಲ್ಲಿ ಮಾರಾಟ ಪ್ರಕ್ರಿಯೆ ಅಂತ ಕರಿತಾ ಇದ್ದೀವಿ ಅದರ ಅರ್ಥ ಏನು, ಹಾಗೂ ಆಧುನಿಕವಾಗಿರ್ತಕ್ಕಂಥ ಒಂದು ಮಾರಾಟ ಪ್ರಕ್ರಿಯೆ ಅರ್ಥ ವಿವರಣೆ ಏನು ಅನ್ನೋದನ್ನು ನಾವಿಲ್ಲಿ ತಿಳ್ಕೊಂಡಾಗ ಇದರ ಒಂದು ಏನಾಗುತ್ತೆ ನಿಮಗೆ ಸರಿಯಾದ ರೀತಿಯಲ್ಲಿ ತಿಳಿಯಲಿಕ್ಕೆ ಏನಂತ ಸಾಧ್ಯವಾಗ್ತದೆ ಎಂಬುದನ್ನು ನಾನು ಹೇಳ್ಬೋದು. ಹಾಗಾದರೆ